ರಮೇಶ್ ಜಾರಕಿಹೊಳಿ ಜೊತೆ 20 ಶಾಸಕರು ಪಕ್ಷ ಬಿಡೋ ವಿಚಾರ ಸುಳ್ಳು. ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನವೂ ಕೂಡ ಸುಳ್ಳು. ಇದು ಬಿಜೆಪಿಯವರ ಸೃಷ್ಟಿ. ರಮೇಶ್ ಜಾರಕಿಹೊಳಿ ಪಕ್ಷ ಬಿಡೋದೇ ಇಲ್ಲ. ಡಿಕೆ ಶಿವಕುಮಾರ್ ಬಗ್ಗೆಯೂ ಅಸಮಾಧಾನವನ್ನ ಹೇಳಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಸರ್ಕಾರ ಭದ್ರವಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ನಮ್ಮ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ. ಅದರ ಒಂದು ಭಾಗ ರಮೇಶ್ ಜಾರಕಿಹೊಳಿ ಅವರನ್ನು ಅವರು ಪಕ್ಷ ಬಿಟ್ಟು ಹೋಗ್ತಾರೆ, ಅವ್ರ ಜೊತೆಯಲ್ಲಿ 23 ಜನ ಹೋಗ್ತಾರೆ ಹಾಗೆ ಅಂತ ಹೇಳೆಲ್ಲ ಸುದ್ದಿ ಮಾಡಿದ್ದಾರೆ. ತಾವು ಕೂಡ ಅದಕ್ಕೆ ಸ್ಪಂದಿಸಿದ್ದೀರಿ. ಹಾಗಾಗಿ ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅಂತಹ ಯಾವುದೇ ಪ್ರಯತ್ನ ನಡೆಯೋದಿಲ್ಲ. ಸರ್ಕಾರ ಸುಭದ್ರವಾಗಿದೆ ಮತ್ತು ರಮೇಶ್ ಜಾರಕಿಹೊಳಿ ಅವರಾಗಲಿ ಅಥವಾ ಯಾವುದೇ ಶಾಸಕರು ಕೂಡ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಮೇಶ್ ಜಾರಕಿಹೊಳಿ ಇಲ್ಲೇ ಬಂದಿದ್ರು. ಅನೇಕ ವಿಷಯಗಳನ್ನು ಅವರ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯಗಳು ಅಧಿಕಾರಿಗಳ ಬಗ್ಗೆ ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನ ನೋಡಿ ಮನವೊಲಸು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವರೇನು ಕಾಂಗ್ರೆಸ್ನಲ್ಲೇ 5 ಬಾರಿ MLA ಆಗಿರೋರು, ಇವತ್ತು ನಮ್ಮ ಪಕ್ಷ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ, ಹೋಸಲನ್ನು ಕೂಡ ಸಚಿವರಾಗಿದ್ದರು, ಅದರ ಜೊತೆಲೇ ಇದ್ದಾರೆ ಮತ್ತು ಆ ಥರ ಸಮಸ್ಯೆಗಳು ಏನೂ ಇಲ್ಲ. ಕೆಲವು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರೆ ಹೊರತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಪಕ್ಷ ಬಿಡುವಂಥ ಪ್ರಶ್ನೆನೇ ಇಲ್ಲ. ಬೇರೆ ಸಣ್ಣ ಪುಟ್ಟ ಅವರ ಜಿಲ್ಲಾ ಮಟ್ಟದ ಕೆಲವು ಸಮಸ್ಯೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ, ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿಯಲ್ಲಿ ಜಿಲ್ಲೆ ಆಡಳಿತ ಮತ್ತು ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೆಲವು ವಿಷಯಗಳನ್ನು ಎಲ್ಲ ಪ್ರಸ್ತಾಪ ಮಾಡಿದ್ರು, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಅದರಿಂದ ಅದು ಬಿಟ್ಟರೆ ಬೇರೆ ಇನ್ನೇನು ಬೇರೆ ಇನ್ಯಾವುದೇ ರೀತಿಯ ಮಹತ್ತರವಾದಂಥ ಬೆಳವಣಿಗೆಗಳು ಏನಿಲ್ಲ. ನೋಡಿ ಅವ್ರು ಪಕ್ಷ ಬಿಡೋ ಪ್ರಶ್ನೆ ಇಲ್ಲಲ್ಲ, ಪಕ್ಷ ಇರ್ತೀವಿ ಅಂತ ಆಗಿರೋದು ಪಕ್ಷದಲ್ಲೇ ಇದಾರಲ್ಲ, ಪಕ್ಷ ಬಿಡುವಂಥ ಪ್ರಶ್ನೆ ಇಲ್ಲ ಅವರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಗಳನ್ನ ಮಾಡ್ತಾನೆ ಇದ್ದಾರೆ, ಡಿಸಿಎಂ ಪರಮೇಶ್ವರ್ ಜೊತೆ ಕೂಡ ಮೀಟಿಂಗ್ ಮಾಡಿದ್ದಾರೆ, ಇಷ್ಟೆಲ್ಲ ಆದ್ರೂ ಕೂಡ ಒಂದ್ ಕಡೆಯಿಂದ ಯಾವುದೇ ರೀತಿಯಲ್ಲೂ ಪಕ್ಷ ಬಿಡುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಡಿಸಿಎಂ ಆಗಿರ್ಬೋದು ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಮಾಡ್ತಾರೆ. ಒಟ್ಟಾರೆ ಏನ್ ಆಗ್ತಾ ಇದೆ ಆಕ್ಚುಲಿ? ನವಿತಾ ಜೈನ್, ಎಲ್ಲೋ ಒಂದ್ ಕಡೆ ಪಕ್ಷದಲ್ಲಿ ಜಾರಕಿಹೊಳಿ ಸಹೋದರನ ನಡೆಸ್ಕೊಳ್ತಾ ಇರತಕ್ಕಂತ ಏನೊಂದು ಕಾಂಗ್ರೆಸ್ ಮುಖಂಡರ ವರ್ತನೆ ಏನಿದೆ ಅದಕ್ಕೆ ಒಂದು ಜಾರಕಿಹೊಳಿ ಬ್ರದರ್ಸ್ ಬೇಸತ್ತು ಹೋಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಕಡೆ ಬೆಳಗಾವಿ ರಾಜಕಾರಣದಲ್ಲಿ ನಿನ್ನೆ ಮೊನ್ನೆ ಬಂದಿರತಕ್ಕಂತ ನಾಯಕರನ್ನ ಬೆಳೆಸ್ತಕ್ಕಂತ ವಿಚಾರ ಆಗಿರ್ಬೋದು, ಅದಕ್ಕೆ ಒಂದು ಕಾಂಗ್ರೆಸ್ನ ಪ್ರಭಾವಿ ಲೀಡರ್ ಸಪೋರ್ಟ್ ಮಾಡ್ತಕ್ಕಂತ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಮತ್ತು ಈ PLD ಬ್ಯಾಂಕ್ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆ ಆಗಿದೆ ಅಂತಕ್ಕಂತ ಒಂದು ಸಂದೇಶವನ್ನ ರವಾನಿಸಿರತಕ್ಕಂತ ಕಾಂಗ್ರೆಸ್ ಪಕ್ಷದವರೇ ಏನಿದ್ದಾರೆ ಅಂತ ಒಂದು ಮುಖಂಡರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂತಹ ಒಂದು ಜಾರಕಿಹೊಳಿ ಬ್ರದರ್ಸ್ ಇದೀಗ ಕಾಂಗ್ರೆಸ್ ಅನ್ನ ಬಿಡಲು ತೀರ್ಮಾನಿಸಿದ್ದಾರೆ ಅಂತಕ್ಕಂತ ಮಾತುಗಳು ಸಾಕಷ್ಟು ಒಂದು ರಾಜಕೀಯದಲ್ಲಿ ಚರ್ಚೆ ಕಾರಣವಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಹೇಳುವ ಪ್ರಕಾರನೇ ಜಾರಕಿಹೊಳಿ ಇನ್ನೇನು ಪಕ್ಷವನ್ನು ಬಿಟ್ಟೇ ಬಿಡ್ತಾರೆ ಅಂತಕ್ಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ BJP ಮುಖಂಡರು ಕೂಡ ಒಂದು ನಾವು ಕಾಂಗ್ರೆಸ್ನ ಶಾಸಕರನ್ನು ಸೆಳಿತೇವೆ, ನಾವು BJP ಸರ್ಕಾರವನ್ನು ರಚನೆ ಮಾಡ್ತೇವೆ ಅಂತಕ್ಕಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಗೊಂದಲದ ಒಂದು ವಾತಾವರಣದಲ್ಲಿ ನಿನ್ನೆ ಒಂದು ಜಾರಕಿಹೊಳಿ ಸ್ಪಷ್ಟಪಡಿಸತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು, ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ, ಪಕ್ಷ ಸುಭದ್ರವಾಗಿದೆ, ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ರಾತ್ರಿ ಆಗಿರತಕ್ಕಂಥ ಬೆಳವಣಿಗೆ ನೋಡಿದ್ರೆ ಎಲ್ಲೋ ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಒಂದು ಸಭೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಜೊತೆ ಒಂದು ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಇದೀಗ ಕೆಲವೇ ಕ್ಷಣಗಳ ಹಿಂದೆ DCM ಪರಮೇಶ್ವರ್ ಮತ್ತು KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು BC ಪಾಟೀಲ್ ಅವರ ಜೊತೆ ಕೂಡ ಒಂದು ಸಭೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಅಂದ್ರೆ ಎಲ್ಲವೂ ಈ ಬೆಳವಣಿಗೆಯನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದರೂ ಕೂಡ ಒಂದು ರಮೇಶ್ ಜಾರಕಿಹೊಳಿ ಅವ್ರನ್ನ ಕರೆದು ಅವರ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಪಡೆದಿರತಕ್ಕಂತಹ ಒಂದು DCM ಪರಮೇಶ್ವರ್ ಅವರ ಮನವೊಲಿಕೆಗೆ ಒಂದು ಮುಂದಾಗಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಪಕ್ಷದಲ್ಲಿ ನಿಮಗೆ ಯಾವುದೇ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ, ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಪಕ್ಷದಲ್ಲಿ ನೀವಿದ್ದೀರಿ, ಹಿರಿಯ ಮುಖಂಡರಿದ್ದೀರಿ ಅಂತಕ್ಕಂಥ ಸಮಾಧಾನ ಮಾತನ್ನು ಕೂಡ ಆಡಿದ್ದಾರೆ. ಆದ್ರೆ ಸಮಾಧಾನದ ಮಾತಿನಿಂದ ಜಾರಕಿಹೊಳಿ ಸಮಾಧಾನಗೊಂಡಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಲ್ಲದ ಮನಸ್ಸಿನಿಂದ ಅವರು ಸಭೆಯಿಂದ ಹೊರ ನಡೆದಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ನಾಯಕರು ಸರ್ಕಾರದಲ್ಲಿರ್ತಕ್ಕಂಥ ನಾಯಕರು ಹೇಳ್ತಾ ಇರೋದು ಪಕ್ಷ ಸುಭದ್ರವಾಗಿದೆ, ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಬಂಡಾಯವನ್ನ ಮಾಡಿಲ್ಲ ಅಂತಕ್ಕಂಥದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ನಡೆ ಮತ್ತು ರಮೇಶ್ ಜಾರಕಿಹೊಳಿ ಅವರ ಒಂದು ನಡೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರಿಗೆ ಅನುಮಾನ ಕಾಡ್ತಾ ಇದೆ, ನಾವು ಪಕ್ಷದಲ್ಲಿದ್ರೆ ನಮಗೆ ಸೇಫ್ ಇಲ್ಲ, ನಾವು ಬೇರೆ ಪಕ್ಷಕ್ಕೆ ಹೋಗಿ ನಾವು ಸರ್ಕಾರವನ್ನು ಮಾಡಬೇಕು, ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ ಹಠಕ್ಕೆ
ಜಾರಕಿಹೊಳಿ ಅವರು ಬ್ರದರ್ಸ್ ಬಿದ್ದಿದ್ದಾರೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾಗಿದೆ. ನವಿತಾ, ಎಸ್ ಮನವೊಲಿಯುವಂತಹ ಪ್ರಯತ್ನ ಯಾವ ರೀತಿಗೆ ಆಗುತ್ತೆ ಅದು ನೋಡೋಣ. ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡಿಟೇಲ್.